हाय एल्लरिगू नमस्कार, नीवु नोड्तिद्दीरा टेक इन्फो कन्नड यूट्यूब चानल। इवत्तिन ओंदु वीडियोदल्लि नानु निमगे नीवु हेगे टाटा आईपीएल 2022 अन्नु निम्म मोबाइलल्लि नीवु नोडोदु अंत ई ओंदु वीडियोदल्लि नानु निमगे तिळिसिकोड्तीनि। नीवु आरामागि निम्म मोबाइलल्लि फ्री आगि टाटा आईपीएल 2022 अन्नु नीवु लाइव आगि प्रतियोंदु मैच अन्नु वीक्षिसबहुदु। अदक्के नीवु ओंदु अप्लिकेशन डौन्लोड माड्कोळ्ळबेकागुत्ते, हागे अदरल्लि नीवु रीचार्ज माड्कोळ्ळबेकागुत्ते। ಯಾವುದು ಬೆಸ್ಟ್ ಅಮೌಂಟ್ ರೀಚಾರ್ಜ್ ಮಾಡಲಿಕ್ಕೆ, ಹಾಗೆ ಯಾವ ರೀತಿಯಾಗಿ ನೋಡ್ಬೋದು ಅಂತ ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ಕೊಡ್ತೀನಿ। ನಾನು ಯಾವುದೇ ಲಿಂಕನ್ನು ಸಜೆಸ್ಟ್ ಮಾಡೋದಿಲ್ಲ, ಫ್ರೀಯಾಗಿ ನೋಡುವಂಥದ್ದು ಅದು, ಯಾವುದು ಅಷ್ಟಾಗಿ ಸೇಫ್ ಇರೋದಿಲ್ಲ, ಹಾಗೆ ಅದು ಪರ್ಮನೆಂಟ್ ಕೂಡ ಆಗಿರೋದಿಲ್ಲ। ಹಾಗಾದರೆ ಇನ್ಯಾಕೆ ತಡ, ಬನ್ನಿ ವಿಡಿಯೋ ಶುರು ಮಾಡೋಣ। ವಿಡಿಯೋ ಶುರು ಮಾಡೋಕ್ಕೂ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಿಮ್ಮ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಕಾಣಿಸ್ತಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಹಾಗೆ ನೋಟಿಫಿಕೇಶನ್ ಆಲ್ ಮೇಲೆ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕ್ತಿರೋ ವಿಡಿಯೋಸ್ ನಿಮಗೆ ಅತಿ ಬೇಗನೆ ತಲುಪುತ್ತೆ। ಬನ್ನಿ ವಿಡಿಯೋ ಶುರು ಮಾಡೋಣ। ಓಕೆ, ನೀವು ಮೊದಲಿಗೆ ಒಂದು ಅಪ್ಲಿಕೇಶನ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು। ಯಾವುದಪ್ಪ ಅಂದರೆ ಅದು ಡಿಸ್ನಿ ಪ್ಲಸ್ ಹಾಟ್ಸ್ಟಾರ್ ಅಂತ, ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೇನೆ। ನೀವು ಕೂಡ ಪ್ಲೇಸ್ಟೋರಿಂದ ಹೋಗ್ಬಿಟ್ಟು ಡೌನ್ಲೋಡ್ ಮಾಡ್ಕೊಳ್ಳಿ, ನೋಡ್ಬೋದು। ನೀವು ಡೌನ್ಲೋಡ್ ಮಾಡ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ, ನೋಡ್ಬೋದು। ನೀವು ಮೊದಲಿಗೆ ಇಲ್ಲಿ ಲಾಗಿನ್ ಆಗಬೇಕಾಗುತ್ತೆ। ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಲಾಗಿನ್ ಅಂತ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮ ಮೊಬೈಲ್ ನಂಬರ್ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು, ಅಥವಾ ನೀವು ಫೇಸ್ಬುಕ್ ಅಥವಾ ಇಮೇಲ್ ಅಕೌಂಟ್ನ ಹಾಕ್ಬಿಟ್ಟು ಲಾಗಿನ್ ಆಗ್ಬೋದು। ನಂತರ ನೀವು ಇಲ್ಲಿ ಐ ಪಿ ಎಲ್ನ ನೋಡಬೇಕಂದ್ರೆ, ಲೈವ್ ಆಗಿ ಪ್ರತಿಯೊಂದು ಮ್ಯಾಚ್ನ ನೋಡಬೇಕಂದ್ರೆ ನೀವು ಇಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಳ್ಬೇಕಾಗುತ್ತೆ, ಅಂದರೆ ರೀಚಾರ್ಜ್ ಮಾಡ್ಕೊಳ್ಬೇಕು, ಇಲ್ಲಾದರೆ ಫ್ರೀಯಾಗಿ ಬರೋಲ್ಲ। ನೀವು ಇಲ್ಲಿ ನೋಡ್ಬೋದು, ಇಲ್ಲಿ ಸಬ್ಸ್ಕ್ರೈಬ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಒಂದು ಇಂಟರ್ಫೇಸ್ ಬರ್ತಾ ಇದೆ, ಅಂದರೆ ನಿಮಗೆ 499 ಪರ್ ಇಯರ್ ನೀವು ಇದನ್ನು ರೀಚಾರ್ಜ್ ಮಾಡ್ಬೋದು, ಅಥವಾ ನೀವು 899 ಕೂಡ ಮಾಡ್ಕೊಳ್ಬೋದು, ಅಥವಾ ನೀವು ಪ್ರೀಮಿಯಂ ಪ್ಲ್ಯಾನ್ 1499 ಕೂಡ ಮಾಡ್ಕೊಳ್ಬೋದು। ಜಸ್ಟ್ ನೀವು ಐ ಪಿ ಎಲ್ ಒಂದು ನೋಡಲಿಕ್ಕೆ ನಿಮಗೆ ಸಾಕು ಅಂತಾದರೆ ಈ 500 ರೂಪಾಯಿ ಪರ್ ಇಯರ್ ಏನಿದೆ ಅದು ಒಳ್ಳೆಯದಂತ ಹೇಳ್ತೀನಿ। ಇದರಲ್ಲಿ ಏನೇನಿರುತ್ತೆ ಅಂತಂದರೆ ಆಲ್ ಕಂಟೆಂಟ್, ಅಂದರೆ ಮೂವಿ, ಲೈವ್, ಸ್ಪೋರ್ಟ್ಸ್, ಟಿ ವಿ ಎಲ್ಲದೂ ಬರುತ್ತೆ ಈ ಒಂದು 499ರಲ್ಲಿ। ಹಾಗೆ ನೀವು ಸೆಕೆಂಡ್ ಆಪ್ಷನ್ ನೋಡ್ಬೋದು, ವಾಚ್ ಆನ್ ಟಿ ವಿ ಆರ್ ಲ್ಯಾಪ್ಟಾಪ್, ಅಂದರೆ ನೀವು ಟಿ ವಿಲಿ ಅಥವಾ ಲ್ಯಾಪ್ಟಾಪಲ್ಲಿ ವೀಕ್ಷಣೆ ಮಾಡ್ತೀರಿ ಅಂತಾರೆ, ಆ ಒಂದು ಆಪ್ಷನ್ ನಿಮಗೆ ಈ ಒಂದು 500 ರೂಪಾಯಿ ಪರ್ ಇಯರ್ ಪ್ಯಾಕಲ್ಲಿ ಇರುವುದಿಲ್ಲ। ಹಾಗೆ ಆ್ಯಡ್ಸ್ ಫ್ರೀ, ಅಂದರೆ ಆ್ಯಡ್ ಕೂಡ ಬರ್ತಾ ಇರುತ್ತೆ, ಆ್ಯಡ್ ಫ್ರೀ ಆಗಿ ಇರುವುದಿಲ್ಲ। ಹಾಗೆ ನೀವು ನಂಬರ್ ಆಫ್ ಡಿವೈಸ್ ದಟ್ ಕ್ಯಾನ್ ಬಿ ಲಾಗ್ಡ್ ಇನ್, ಅಂದರೆ ನೀವು ನಿಮ್ಮ ಒಂದೇ ಒಂದು ಅಕೌಂಟಿಂದ ನೀವು ಒಂದೇ ಡಿವೈಸಿಂದ ನೀವು ಅಕೌಂಟ್ನ ಆನ್ ಮಾಡ್ಕೊಳ್ಬೋದು ಅಥವಾ ನೋಡ್ಬೋದು। ಸೇ 2-3 ಮೊಬೈಲಿಂದ ಅಕೌಂಟಿಂದ ಮಾಡ್ತೀರಂತೆ, ಅಂದರೆ ಆಗಲ್ಲ, ಒಂದು ರೀಚಾರ್ಜ್ ಮಾಡಿಬಿಟ್ಟು ನಾನು 7 ಮೊಬೈಲಲ್ಲಿ ಯೂಸ್ ಮಾಡ್ತೀನಿ, 3 ಮೊಬೈಲಲ್ಲಿ ಯೂಸ್ ಮಾಡ್ತೀನಿ ಅಂತಂದರೆ ಈ ಒಂದು 500 ರೂಪಾಯಿ ಪ್ಯಾಕ್ಗೆ ಇದು ಅವೈಲೇಬಿಲಿಟಿ ಇಲ್ಲ। ಆದರೆ ಸೆಕೆಂಡ್ ಆಪ್ಷನ್ 899ರಲ್ಲಿ ಇದೆ, ನೋಡ್ಬೋದು ನೀವು 7 ಮೊಬೈಲ್ನ ಯೂಸ್ ಮಾಡ್ಕೊಳ್ಬೋದು ಇದು। ಹಾಗೆ ನೀವು ಇಲ್ಲಿ ನೋಡಿದರೆ 4 ಮೊಬೈಲ್ಗೆ ಯೂಸ್ ಮಾಡ್ಕೊಳ್ಬೋದು। ಹಾಗೆ ವಿಡಿಯೋ ಕ್ವಾಲಿಟಿ ಕೂಡ ನೋಡ್ಬೋದು, 4K ಇದೆ, 899 ಫುಲ್ ಎಚ್ ಡಿ ಇದೆ, ಹಾಗೆ 500 ರೂಪಾಯಿ ಪ್ಯಾಕಲ್ಲಿ ಜಸ್ಟ್ 720p ಇದೆ। ನೀವು ಐ ಪಿ ಎಲ್ ಅಷ್ಟೇ ನೋಡ್ತೀರಾ ಅಂತಂದರೆ 2 ಮಂತ್ಸ್ ಅಥವಾ ಒಂದು ಯಾವುದೇ ಒಂದು ಲೈವ್ ಸ್ಪೋರ್ಟ್ಸ್ ಕೂಡ ನೀವು ನೋಡ್ತೀರಾ ಅಂತಂದರೆ ನೀವು 500 ರೂಪಾಯಿ ರೀಚಾರ್ಜ್ ಮಾಡ್ಕೊಂಡೆ ಆರಾಮಾಗಿ ನೀವು ಐ ಪಿ ಎಲ್ನ ಪೂರ್ತಿಯಾಗಿ 2 ತಿಂಗಳು ಪ್ರತಿಯೊಂದು ಮ್ಯಾಚನ್ನು ನೀವು ವೀಕ್ಷಣೆ ಮಾಡ್ಬೋದು, ಯಾವುದೇ ಅಪಾಯವಿಲ್ಲದೆ ಹಾಗೆ ಯಾವುದೇ ಟೆನ್ಷನ್ ಇಲ್ಲದೆ ಮಾಡ್ಬೋದು ಅಂತ ಹೇಳ್ತಿದ್ದೀನಿ। ಇಷ್ಟೇ ಇವತ್ತಿನ ಒಂದು ವಿಡಿಯೋ, ನಿಮಗೆ ಇಷ್ಟ ಆಗಿದ್ದೀನಿ ಅಂತ ಅಂದ್ಕೊಳ್ತೀನಿ। ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ। ಥ್ಯಾಂಕ್ ಯು, ಧನ್ಯವಾದಗಳು।